नमस्कार वीक्षक स्वागत कर्नाटक पाके दिस इज भारद्वाज एंड नावी इवतु इन एथर एक्सपीरियंस सेंटर बैंगलूरली ओपन आगे सो इत थर्ड एक्सपीरियंस सेंटर सो इवान एक्सपीरियंस सेंटर निम्हे पूर्ति तोर्स यहाँ एक्सप्लेन माती सो नहीं एक्सपीरियंस सेंटर अंत नानी ऐन हेल्ती है रेग्युर् शोरूम एक्सपीरियंस सेंटर सो इली प्राडक्ट हैंड एक्सपीरियंस आंड एंटर आगे तक निम्हे फस्ट आफ् आल एक्सो स्केलेटन स्कूटर एक्सो स्केलेटन नोड़े वो इंटर्नल अब फॉर एग्जांपल शासी आगेबू इला मोटर आगे इला बैटरी पैक कूड़ा आगे अब नोड़बू आंड एक्सपीरियंस सेंटर इन आक्चुअली नोड़ी अली स्कूटर एला पर्फॉर्मेंस फिगर्स अली तोर्सारे सो निगे यहाँ ताद ब्रोशर बे आंड अगेन टू ऐड टू द एक्सपीरियंस अवेलेबल चार्जिंग स्ट्रक्चर ऐन इलेक्ट्रिक स्कूटर एथर 450 एक्स इला एथर 450 प्लस आगे अदरदेलू डीटेल्स निम्बे सो इत फास्ट चार्जिंग यूनिट इतने शोरूम होरगडे कस्टमर्स के चार्ज मे ऑप्शन अदर जो निगे वो पोर्टेबल यूनिट कूड़ा इल्ली नोड़े पोर्टेबल यूनिट फॉर क्विक चार्जिंग रिमोट चार्जिंग मोबाइल एंड नेक्स्ट ನಿಮಗೆ ಒಂದು ಏಥರ್ ಡಾಟ್ ಅಂತ ಕೂಡ ಒಂದು ಚಾರ್ಜಿಂಗ್ ಸ್ಟೇಷನ್ ಇದೆ ಸೊ ಇದು ನಿಮ್ಮ ಹೌಸ್ ಇನ್ಸ್ಟಾಲೇಷನ್ ಅಲ್ಲಿ ಆರಾಮ ಮಾಡ್ಕೊಳ್ಬಹುದು ಸೊ ಅದು ನಿಮಗೆ ಸ್ಕೂಟರ್ ಜೊತೆನೆ ಬರುತ್ತೆ ಸೊ ಇದೊಂದು ಏಥರ್ ಡಾಟ್ ಒಂದು ಚಾರ್ಜಿಂಗ್ ಸ್ಟೇಷನ್ ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಮೂರು ತರಹದ ಸ್ಕೂಟರ್ಗಳನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಸೊ ಅಲ್ಲಿ ನಿಮಗೆ ಒಂದು 450 ಎಕ್ಸ್ ಕಾಣ್ತಾ ಇದೆ ಬ್ಯೂಟಿಫುಲ್ ಕಲರ್ ಅದೊಂದು ಟರ್ಕೋಯ್ಸ್ ಕಲರ್ ನನಗೆ ಸಖತ್ ಇಷ್ಟ ಆಯಿತು ಆ್ಯಂಡ್ ನಿಮಗೆ ಅದರ ಹಿಂದೆ ಒಂದು ಟಿ ವಿ ಕೂಡ ನೋಡ್ಬೋದು ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಏನಿದೆ ಅದೆಲ್ಲನೂ ಇಲ್ಲಿ ಶೇರ್ ಮಾಡ್ತಾ ಇರ್ತಾರೆ ಸೊ ಡೆಫಿನೆಟ್ಲಿ ನೀವು ಅದನ್ನು ಕೂಡ ನೀವು ವಾಚ್ ಮಾಡ್ಬೋದು ಆ್ಯಂಡ್ ನಿಮಗೆ ಇನ್ನು ಹಲವಾರು ಡೀಲರ್ಶಿಪ್ ವೈಸ್ ಡೀಟೇಲ್ಸ್ ಏನೇನು ಬೇಕೋ ಅದೆಲ್ಲನೂ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡ್ಬೋದು ನೀವು ಇದು ಇದರ ಒಂದು ಇನ್ಸ್ಟ್ರೂಮೆಂಟ್ ಕನ್ಸೋಲ್ನಲ್ಲಿ ಯಾವ ಥರ ಒಂದು ಫೀಚರ್ಸ್ ಇದೆ ಅಂತ ಅಲ್ಲಿ ಪೂರ್ತಿ ಡಿಸ್ಪ್ಲೇ ಮಾಡಿದ್ದಾರೆ ಸೊ ಇದು ಒಂದು ಸ್ಕೂಟರ್ ಮುಂದೆ ಮಾತಾಡೋಣ ಈ ಸ್ಕೂಟರ್ ಬಗ್ಗೆ ಆ್ಯಂಡ್ ನಿಮಗೆ ಮುಂದೆ ಎಕ್ಸ್ಪೀರಿಯನ್ಸ್ ಸೆಂಟರ್ ತೋರಿಸ್ತೀನಿ ಸೊ ಮುಂದೆ ಎಕ್ಸ್ಪೀರಿಯನ್ಸ್ ಸೆಂಟರ್ ತೋರಿಸ್ತಿರ್ಬೇಕು ಅಂತಂದರೆ ನಿಮಗೆ ಆ್ಯಕ್ಚುಲಿ ಆ ಒಂದು ಏರಿಯಾ ಏನು ನೋಡ್ತಾ ಇದ್ದೀರಾ ಅಲ್ಲಿ ನಿಮಗೆ ಲಾಂಜ್ ಏರಿಯಾ ಸೊ ಇದೊಂದು ಕಸ್ಟಮರ್ ಲಾಂಜ್ ಏರಿಯಾ ಸೊ ಕಸ್ಟಮರ್ ಲಾಂಜ್ ಏರಿಯಾ ಬರುತ್ತೆ ಆ್ಯಂಡ್ ನಿಮಗೆ ಇಲ್ಲಿ ಏನಾಗುತ್ತೆ ಅಂತಂದರೆ ರೆಪ್ರೆಸೆಂಟೇಟಿವ್ಸ್ ಏನಿರ್ತಾರೆ ಏಥರ್ ಅವ್ರ ಜೊತೆಗೆ ನೀವು ಕೂತ್ಕೊಂಡು ಡಿಸ್ಕಸ್ ಮಾಡ್ಬೋದು ಸ್ಕೂಟರ್ ನಿಮಗೆ ಯಾವ ಥರ ಒಂದು ಓನರ್ಶಿಪ್ ಡೀಟೇಲ್ಸ್ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಅದೆಲ್ಲ ನಾವು ಡಿಸ್ಕಸ್ ಮಾಡ್ತಾರೆ ಸೊ ಡೆಫಿನೆಟ್ಲಿ ನೀವು ಅದನ್ನೆಲ್ಲ ನೋಡ್ಬೋದು ಆ್ಯಂಡ್ ನಿಮಗೆ ಅಕಸ್ಮಾತ್ ಒಂದು ಫೀಡ್ಬ್ಯಾಕ್ ಕೊಡಬೇಕು ಅಂತಂದರೆ ಅದನ್ನು ಕೂಡ ನೀವು ಆರಾಮಾಗೇ ಕೊಡ್ಬೋದು ಸೊ ಇದು ಡೆಫಿನೆಟ್ಲಿ ನಿಮಗೆ ಒಂದು ವೆಲ್ ಎಕ್ಸ್ಪೀರಿಯನ್ಸ್ ಖಂಡಿತ ಕೊಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ನೆಕ್ಸ್ಟ್ ಸ್ಕೂಟರ್ ಜೊತೆಗೆ ಹೋಗೋಣ ಸೊ ಸ್ಕೂಟರ್ ನೀವು ಹೋದಾಗ ಆ್ಯಕ್ಚುಲಿ ಈ ಒಂದು ಏಥರ್ 450 ಎಕ್ಸ್ ಏನಿದೆ ಇದು ಅವರ ಟಾಪ್ ಎಂಡ್ ಮಾಡೆಲ್ ಇದರಲ್ಲಿ ನಿಮಗೆ ಎರಡು ರೀತಿ ಬರುತ್ತೆ ಏಥರ್ 450 ಪ್ಲಸ್ ಅಂತ ಮತ್ತು ಏಥರ್ 450 ಎಕ್ಸ್ ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರಾ ಈ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರಲ್ಲಿ ಎಲ್ಲ ಏಥರ್ 450 ಎಕ್ಸ್ ಸ್ಕೂಟರ್ಸ್ ಇರೋದು ಇಲ್ಲಿ ಬ್ಲೂ ಇದೆ ವೈಟ್ ಆ್ಯಂಡ್ ಗ್ರೇ ಏನಿದೆ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಬಟ್ ನಿಮಗೆ ಒಂದು ಈ ಸ್ಕೂಟರ್ನ ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ಈ ಏಥರ್ 450 ಎಕ್ಸ್ 1.5 ಲ್ಯಾಕ್ ಏಥರ್ 450 ಪ್ಲಸ್ ಏನಿದೆ ಅದು 1.3 ಲ್ಯಾಕ್ ಎಕ್ಸ್ ಶೋರೂಮ್ ಕರ್ನಾಟಕ ಆ್ಯಂಡ್ ಇದರ ರೇಂಜ್ ಬಗ್ಗೆ ಮಾತಾಡಬೇಕು ಅಂತಂದರೆ 85 ಕಿಲೋಮೀಟರ್ ಪರ್ ಚಾರ್ಜ್ ಇನ್ ಈಕೋ ಸೊ ಇದ್ರ ನಿಮಗೆ ಮೂರು ಮೋಡ್ ಸಿಗುತ್ತೆ ಡೆಫಿನೆಟ್ಲಿ ಇದ್ರ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಆ್ಯಂಡ್ ಪೂರ್ತಿ ಎಕ್ಸ್ಪೀರಿಯನ್ಸ್ ನೀವೊಂದು ಈ ಎಕ್ಸ್ಪೀರಿಯನ್ಸ್ ಸೆಂಟ್ರಲ್ಲಿ ಬಂದು ಕಂಡ್ಕೊಳ್ಬೋದು ಸೊ ನಿಮಗೆ ಈ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕನ್ನಡ ಡ್ರೆಸ್ ಬಾಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋ ಸಿಗೋಣ ದಿಸ್ ಇಸ್ ಭಾರದ್ವಾಜ್ ಸೈನಿಂಗ್ ಆಫ್ ಸ್ಟೇ ಸೇಫ್ ಆ್ಯಂಡ್ ರೈಡ್ ಸೇಫ್